ಶಿವಮೊಗ್ಗ ನಗರದಲ್ಲಿ ಪ್ರವಾಹ, ಜನರಲ್ಲಿ ಶುರುವಾಗಿದೆ ಆತಂಕ. ಎಲ್ಲಿ ನೋಡಿದ್ರೂ ನೀರೇ ನೀರು. ಕೆಸರುಮಯವಾಗಿರುವ ಮನೆಯ ಮುಂಭಾಗ, ಪಕ್ಕದಲ್ಲೇ ಹರಿಯುತ್ತಿರುವ ಕಾಲುವೆ, ಜನರಲ್ಲಿ ಮನೆ ಮಾಡಿರುವಂತಹ ಆತಂಕ, ಭಾರಿ ಮಳೆ ಬಂದ್ರೆ ಏನಾಗುತ್ತೋ ಏನೋ ಅನ್ನೋ ಭಯ. ಇದು ಯಾವುದೋ ನದಿ ಪಕ್ಕದಲ್ಲಿ ಅಥವಾ ಹಳ್ಳದ ಪಕ್ಕದಲ್ಲಿ ಇರುವ ಜನರ ಗೋಳಲ್ಲ, ಶಿವಮೊಗ್ಗ ನಗರದ ಬೈಪಾಸ್ ರಸ್ತೆಯ ಪಕ್ಕದ ಜನರ ರೋದನೆ. ಗುರುವಾರ ಸುರಿದ ಭಾರಿ ಮಳೆಗೆ ದೊಡ್ಡ ಅನಾಹುತವೇ ಸಂಭವಿಸಿದೆ. 4-5 ಅಡಿ ನೀರು ನಿಂತು ಆ ನೀರು ಮನೆಗೆ ನುಗ್ಗಿದೆ. ಪಕ್ಕದಲ್ಲಿಯೇ ಭದ್ರಾ ಕಿರು ಚಾನಲ್ ಇರೋದ್ರಿಂದ ಈ ಸಮಸ್ಯೆ ಉದ್ಭವಿಸ್ತಾ ಇದೆ. ಸಫಾ ಲೇಔಟ್, ಭಾರತ್ ಬೆಂಚ್ ಪಕ್ಕದ ರಸ್ತೆ ಸೇರಿದಂತೆ ಹಲವಾರು ಕಡೆ ನೀರು ನುಗ್ಗಿದೆ. ಕಾಲುವೆಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದರೆ ಈ ಭಾಗದ ಮನೆಗಳಲ್ಲಿ ವಾಸಿಸುವವರಿಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ನಾನಿಲ್ಲಿ ಸಫಾ ಮರ್ವ ಎಕ್ಸ್ಟೆನ್ಷನ್ದಾಗ ಹೊಸದಾಗಿ ಡೆವಲಪ್ಮೆಂಟ್ ಮಾಡಿ ನಾವು ಇದ್ದಾಗೆ ಹೆಚ್ಚು ಕಡಿಮೆ 3 ವರ್ಷದಿಂದ ಇಲ್ಲಿ ಮನೆ ಕಟ್ಕೊಂಡಿದ್ದೀವಿ. 3 ವರ್ಷದಿಂದನೂ ಮುನ್ಸಿಪಲ್ ಡೆವಲಪ್ಮೆಂಟ್ ಆಗಿ ನಾವು ಖಾತೆಯಾಗಿ ವೈಜ್ಞಾನಿಕವಾಗಿ ಕಟ್ಟಿರುವಂಥ ಇದು. ಆದರೆ ಇಲ್ಲಿ ಪಕ್ಕದಲ್ಲಿ ಭದ್ರಾ ಚಾನಲ್ನಿಂದ ಬರುವಂಥ ನೀರಿಂದ ತೊಂದರೆಯಾಗಿ ಮಳೆ ನೀರು ಅಥವಾ ಇದು ಭದ್ರಾ ಚಾನಲ್ನಿಂದ ಬಿಟ್ಟರೆ ನೀರು ಅಲ್ಲಿ ಮೇನ್ ರೋಡಲ್ಲಿ ಇರುವಂಥ ಬೈಪಾಸ್ ರೋಡಲ್ಲಿರುವಂಥ ಒಂದು ಬ್ರಿಡ್ಜಿಗೆ ಅನ್ಸೈಂಟಿಫಿಕ್ ಆಗಿ ಅನ್ಪ್ಲ್ಯಾನ್ಡ್ ಆಗಿ ಕಟ್ಬಿಟ್ಟಿದ್ದಾರೆ. ಸಣ್ಣದಾಗಿ ಅಲ್ಲಿ ಔಟ್ಫ್ಲೋ ಹೋಗೋಕ್ಕೆ ಭಾಳ ಸಣ್ಣದಾಗಿ ಇರೋದ್ರಿಂದ ಕಿಂಡಿಗಳು ಇಲ್ಲಿ ರಿವರ್ಸ್ ಬಂದು ನಿಂತ್ಕೊಳತ್ತೆ. ಈ ಪಾರ್ಟಲ್ಲಿ ಭಾಳ ಹೆಚ್ಚು ಕಡಿಮೆ 3 ವರ್ಷದಿಂದನೂ ಪ್ರತಿ ಮಳೆಗಾಲದಲ್ಲೂ ಮನೆಯೊಳಗೆ ನೀರು ಬರೋದು ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಈ ಲೇಔಟಲ್ಲಿ ಬರುವಂಥವರಿಗೆ ನಾವು ಸಂಸದರಿಗೆ ಗಮನಕ್ಕೂ ತಂದಿದ್ವಿ ಇದ್ರ ಬಗ್ಗೆ. ಅವರು ಇದಕ್ಕೆ ಸ್ಪಂದನೆ ಮಾಡಿ ಕೆಲವೊಂದು ಮಾಡ್ತೀವಿ ಅಂತ ಹೇಳಿದ್ದಾರೆ. ತಡೆಗೋಡೆ ಆದಷ್ಟು ಬೇಗ ನಮಗೆ ಮಾಡ್ತೀನಿ ಅಂತ ಹೇಳಿ ಭರವಸೆನೂ ಕೊಟ್ಟಿದ್ದಾರೆ. ದಯವಿಟ್ಟು ಇದರಲ್ಲಿ ಆದಷ್ಟು ಬೇಗ ಒಂದು ತಡೆಗೋಡೆ ಮಾಡಿದರೆ ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸೋಕ್ಕೆ ನಮ್ಮ ಬಡಾವಣೆಯ ಕಡೆಯಿಂದ ನಾವು ಎಲ್ಲ ಮನವಿ ಮಾಡ್ತಾ ಇದ್ದೀವಿ ಸರ್ ಸರ್ಕಾರಕ್ಕೆ. ಪ್ರತಿ ಬಾರಿ ಭಾರಿ ಮಳೆಯಾದರೆ ಪ್ರವಾಹದ ಪರಿಸ್ಥಿತಿ ಈ ಭಾಗದಲ್ಲಿ ಉದ್ಭವಿಸ್ತಾ ಇದೆ. 4-5 ಬಾರಿ ಇದೇ ರೀತಿ ಪ್ರವಾಹ ಪರಿಸ್ಥಿತಿ ಬಂದಿದೆ. ಆದರೆ ಭದ್ರಾ ಕಿರು ಕಾಲುವೆಗೆ ತಡೆಗೋಡೆ ನಿರ್ಮಾಣ ಮಾಡುವ ಕಾರ್ಯ ಮಾತ್ರ ನಡೆದಿಲ್ಲ. ಇದನ್ನ ಜಿಲ್ಲಾಡಳಿತದ ಗಮನಕ್ಕೂ ತರಲಾಗಿದೆ. ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತಾರೆ ಈ ಭಾಗದ ಜನರು. ಲೇಔಟಿನ ನಿವಾಸಿ ನಾನು. ಒಂದು ವರ್ಷದಿಂದ ನಾನು ಸ್ವಂತ ಮನೆ ಕಟ್ಕೊಂಡು ನಾನು ಇಲ್ಲಿ ಬಂದಿದ್ದೇನೆ. ಪ್ರತಿ ವರ್ಷ ನಾನು ನೋಡ್ದಂಗೆ 3-4 ಸರಿ ನೀರು ಹೇಗೆ ಬರುತ್ತೆ ಅಂದರೆ ಪ್ರವಾಹ ಬಂದಂಗೆ ಬರುತ್ತೆ. ನೆನ್ನೆ ಬಂದಿದ್ದು ಮಳೆ ಜೊತೆ ಇದರದ್ದು ಯಾವುದು ನಿಮ್ಮ ಲಕ್ಕೊಳ್ಳಿ ಡ್ಯಾಮಿನ ನೀರು ಸಿಕ್ಕಾಪಟ್ಟೆ ಈ ಒಳಗಡೆ ನಾವು ಕಣ್ಮುಚ್ಚಿ ಕಣ್ಣು ತಿರಿಯೋದ್ರೊಳಗೆ ಮನೆಯೊಳಗೆ ನೀರು ನುಗ್ಗಿಬಿಡ್ತು. ಮನೆಯಲ್ಲಿ ನೀರು ನುಗ್ತು ಅಂದರೆ ಅದು ಎಲ್ಲ ಬರೇ ಕಲ್ಲು ಇದು ಎಲ್ಲ ಮಣ್ಣು ಎಲ್ಲ ಫುಲ್ ಇದಾಗ್ಬಿಡುತ್ತೆ. ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಒಂದು ಸಾಹಸ. ಹಾಗಾಗಿಬಿಟ್ಟು ಇಲ್ಲಿ ಇದಕ್ಕೆ ಮೇಯ್ನ್ ಒಂದು ನಿಜವಾದ ಕಾರಣ ಅಂದರೆ ತಡೆಗೋಡೆ ಆಗಬೇಕು.
ಆದರೆ ಅಲ್ಲಿ ಭಾಳ ಕಿರಿದಾಗಿದೆ. ಏನು ಆ ಬೈಪಾಸ್ನಲ್ಲಿ ಏನಿದೆ ಆ ರೋಡಲ್ಲಿ ಬ್ರಿಡ್ಜು, ಅದು ಎಷ್ಟಿದಾಗುತ್ತೆ ಅಂದರೆ ಅದು 10% ನೀರು ಹೋಗಲ್ಲ, ಅಷ್ಟು ನೀರು ಬಂದಿರುತ್ತೆ. ಅದೇ ಮುಖ್ಯ ಕಾರಣನೇ ಅದು. ಹಾಗಾಗ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಮತ್ತು ಈ ಒಂದು ನಮ್ಮ ಒಂದು ಒಂದು ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ನಾನು ಕಳಕಳಿಯ ವಿನಂತಿ. ನಿನ್ನೆ ನೋಡ್ದಂಗೆ ಒಂದು ಹುಡುಗಿ ಆಲ್ಮೋಸ್ಟ್ ಪ್ರವಾಹಕ್ಕೆ ಕೊಚ್ಚಿ ಹೋಗ್ತಾ ಇದ್ಲು. ಆಲ್ಮೋಸ್ಟ್ ಅವರ ತಂದೆ ಏನೋ ಇದು ಮಾಡಿ ಬುದ್ಧಿವಂತಿಕೆಯಿಂದ ಒಂದು ಬಟ್ಟೆ ಹಾಕಿ ಹೇಳ್ಕೊಂಡ್ರು. ಹಂಗಾಗ್ಬಿಟ್ಟು ನಿನ್ನೆ ಒಂದು ಜೀವ ಇಲ್ಲಿ ಹೋಗೋದದು, ಅದೊಂದು ತಪ್ಪಿದೆ ಅದು. ಹಾಗಾಗ್ಬಿಟ್ಟು ಇದನ್ನು ಇದ್ರ ಬಗ್ಗೆ ಸ್ವಲ್ಪ ಕೆಲಸ ಮಾಡಬೇಕು, ಸ್ವಲ್ಪ ನಮಗೆ ಸ್ವಲ್ಪ ಒಂದು ನೆಮ್ಮದಿ ಬರುವಂಥ ಒಂದು ಕೆಲಸ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಶಿವಮೊಗ್ಗ ನಗರದಲ್ಲಿಯೇ ನೆರೆ ಪರಿಸ್ಥಿತಿ ಉದ್ಭವಿಸ್ತಾ ಇದೆ. ನೀರಿನಲ್ಲಿ ಮುಳುಗಿರುವ ಮನೆಗಳು, ಕಾರುಗಳ ದೃಶ್ಯಗಳನ್ನು ನೋಡಿದರೆ ಎಂಥವರಿಗೂ ಶಾಕ್ ಆಗತ್ತೆ. ಶಿವಮೊಗ್ಗ ನಗರದಲ್ಲಿ ಈ ರೀತಿ ಆಗೋದಕ್ಕೆ ಸಾಧ್ಯವೇ ಅಂತ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ. ಇನ್ನು ಮುಂದೆ ಆದರೂ ಜಿಲ್ಲಾಡಳಿತದವರು ಇತ್ತ ಗಮನ ಹರಿಸಿದರೆ ಈ ಭಾಗದ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.